ಪಟ್ಟಣದಲ್ಲಿ ಹೋಳಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕೋಲಾರ ಪಟ್ಟಣದ ಅಗಸಿ ಹತ್ತಿರ ಹಾಗೂ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಆಯೋಜಿಸಿದ ಬಣ್ಣದ ಓಕುಳಿಯಾಟದಲ್ಲಿ ಯುವಕರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಬಣ್ಣದ ಆಟದಲ್ಲಿ ಪಾಲ್ಗೊಂಡು ಪರಸ್ಪರ ಬಣ್ಣ ಹಾಕಿ ಶುಭಾಶಯ ಕೋರಿದರು. ಮಾಜಿ ಸಚಿವ ಎಸ್ಕೆ ಬೆಳ್ಳುಬಿ ಪುತ್ರ ಮಲ್ಲು ಬೆಳ್ಳುಬಿ, ಪೂಜ್ಯ ಶ್ರೀ ಕಲಿನಾಥ ಮಹಾಸ್ವಾಮಿಗಳು ಬಣ್ಣದ ಆಟದಲ್ಲಿ ಪಾಲ್ಗೊಂಡು ಬಣ್ಣ ಎರಚಿ ಖುಷಿಪಟ್ಟರು. ಡಿಜೆ ಸೌಂಡ್ಗೆ ಯುವಕರು ಸಖತ್ ಡ್ಯಾನ್ಸ್ ಮಾಡಿದರು. ಸಿನಿಮಾ ಹಾಗೂ ಎಸ್ಕೆ ಬೆಳ್ಳುಬಿ ಹಾಡಿಗೆ ಮಕ್ಕಳು, ಯುವಕರು ಎಲ್ಲರೂ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿ ಬಣ್ಣದ ನೀರಿನಲ್ಲಿ ಮಿಂದೆದ್ರು. ದೇವುಗಳನ್ನು ಇಳಿಸುವಂತ ಪದ್ಧತಿ ಅದೇ ರೀತಿ ಬರತಕ್ಕಂತ, ಯಾಕಂದ್ರೆ ಹೊಯ್ಕೊಳ್ಳೋದಪ್ಪ ಅಂತಂದ್ರ ಈ ದುಃಖವನ್ನ ತೋಡ್ಕೊಳ್ಳುವಂತ ಆ ಕಷ್ಟವನ್ನ ನಿಮ್ಮಲ್ಲಿ ಬರ್ತಕ್ಕಂತ ಎಲ್ಲರ ಬದುಕಿನಲ್ಲಿ ಇರ್ತಕ್ಕಂತ ಕಷ್ಟವನ್ನ ಸುಟ್ಟು ಬರ್ತಕ್ಕಂತ ಈ ರಂಗನ ಪಂಚಮಿ ಅನ್ನೋದೇನಪ್ಪ ಅಂತ ನನ್ನ ಅನಿಸಿಕೆಯ ಪ್ರಕಾರ ಎಲ್ಲರ ಬದುಕಿನಲ್ಲಿ ಚಿತ್ರ ವಿಚಿತ್ರವಾದಂತ ಕಲರವನ್ನ ಆ ಕಲರವನ್ನ ಅವರ ಜೀವನದಲ್ಲಿ ನೆರವೇರಿಸಿಕೊಳ್ಳಿ ಅನ್ನುವಂತ ಹೇಳ್ತಾ ಎಲ್ಲರಿಗೂ ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಈ ಹೋಳಿ ಹಬ್ಬದಲ್ಲಿ ಮನರಂಜಿಸುತ್ತಾ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂತ ಈ ಹೋಳಿಯನ್ನು ಆಚರಿಸಿ ಅಂತ ಕೇಳಿಕೊಳ್ತಾ ತಮಗೆಲ್ಲರಿಗೂ ವಂದಿಸುತ್ತ ನನ್ನ ಎರಡು ಮಾತು ಮುಗಿಸ್ತೀನಿ. ಕೋಲಾರ ಹೋಳಿ ಉತ್ಸವ 2023 ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಎಲ್ಲ ಯುವಕ ಮಿತ್ರರ ನಾಯಕರು ಆಗಿರ್ತಕ್ಕಂಥವರು, ಸನ್ಮಾನ್ಯ ವಿಶ್ವಭಾರತಿ ವಿದ್ಯಾರ್ಥಕ ಸಂಘದ ಅಧ್ಯಕ್ಷರು, ಈ ಭಾಗದ ರಾಜಕೀಯ ಧುರೀಣರಾಗಿರ್ತಕ್ಕಂತಹ ಸನ್ಮಾನ್ಯ ಎಸ್ ಕೆ ಬೆಳ್ಳುಬಿ ಅವರ ಸುಪುತ್ರರಾಗಿರ್ತಕ್ಕಂತಹ ಎಂ ಎಸ್ ಬೆಳ್ಳುಬಿ ಅವರನ್ನ, ಪಟ್ಟಣ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತಹ ಸನ್ಮಾನ್ಯ ಬಾಬು ಬಜೇಂದ್ರಿ ಅವರನ್ನ, ಗಂಡು ಅಂತಕ್ಕಂಥದ್ದು ಭೇದ ಭಾವ ಇಲ್ಲ, ಹೆಣ್ಣು ಅಂತಕ್ಕಂಥದ್ದು ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಉತ್ಸವವನ್ನು ಜಗತ್ತಿಗೆ ಸಾರ್ತಕ್ಕಂಥ ಉತ್ಸವ ಯಾವ್ದಪ್ಪ ಅಂತಂದ್ರೆ ಅದು ಹೋಳಿ ಉತ್ಸವ, ಅದು ಬಣ್ಣದಾಟ ಉತ್ಸವ ಅಂದ್ರೆ ತಪ್ಪಾಗಿರುತ್ತೆ. ಆದ್ರೆ ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದೊಳಗೆ ನೋಡ್ತಾ ಇದ್ದೆ, ಇವತ್ತು ವಿಶ್ವದೊಳಗನೆ ಅತಿ ಹೆಚ್ಚು ಹೋಳಿ ಉತ್ಸವವನ್ನ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ನಗರ ಯಾವ್ದಪ್ಪ ಅಂತಂದ್ರೆ ಅದು ಕಲ್ಕತ್ತಾ. ಆದ್ರೆ ಕಲ್ಕತ್ತಾ ನಂತರ ಒಂದೇ ಒಂದು ಕಡೆ ಸುಮಾರು 500,000 ಜನರು ಹೋಳಿ ಉತ್ಸವವನ್ನು ಮಾಡ್ತಕ್ಕಂಥ ನಗರ ಯಾವುದಾದ್ರೂ ಇದಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯ ಬಾಗಿಲಕೋಟ ಅಂತಕ್ಕಂಥದ್ದಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ನನಗೆ ಹಿಂಗೆ ಅನಿಸಕತ್ತೈತಿ, ಹೆಂಗೆ ಕಲ್ಕತ್ತಾ ದೇಶದೊಳಗೆ ನಂಬರ್ 1 ಐತಿ, ಈಗ ದೇಶದೊಳಗೆ ಬಾಗಲಕೋಟೆ ನಂತರ ಐತಿ, ಆದರೆ ಮುಂದೊಂದು ದಿನ ಈ ದೇಶದೊಳಗೆ 3ನೇ ದೊಡ್ಡ ನಗರ ಹೋಳಿ ಉತ್ಸವ ಕೋಲಾರ ಆಗಬೇಕು ಅಂತಕ್ಕಂಥ ಅಭಿಮಾನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಪ್ಪ ಅಂತಂದರೆ ನಾವು ಅಲ್ಲಿ ಇಲ್ಲಿ ಡಿಜೆ ಅಂತಕ್ಕಂಥದ್ದು ಬಿಟ್ಟು ನಾವು ಒಂದೇ ಡಿಜೆದೊಳಗೆ ಒಂದೊಂದು ದಿನ ಕೋಲಾರ ಒಂದೇ ವಾತಾವರಣ ನಾವೆಲ್ಲರೂ ಕೂಡ ಭಾತೃತ್ವದ ಮೂಲಕ ಎಲ್ಲರೂ ಕೂಡ ಸಂದೇಶವನ್ನು ಸಾರಿ ಮುಂದೊಂದು ದಿನ ಆ ತಾಯಿ ದಿಗಂಬರೇಶ್ವರರು ಏನು ಈ ಊರಿಗೆ ಇನ್ನಷ್ಟು ಶಾಂತಿ ಪ್ರೀತಿ ಆಗ್ತಕ್ಕಂಥದ್ದು, ಮುಂದಿನ ವರ್ಷ ಹೋಳಿ ಉತ್ಸವ ಸುಮಾರು 100,000 ಹೆಚ್ಚು ಯುವಕರು ಈ ಒಂದೇ ವೇದಿಕೆ ಒಳಗೆ ಕೂಡುವಂಗ ನಾವು ದೊಡ್ಡ ಉತ್ಸವ ಮಾಡೋಣ. ಆ ದೊಡ್ಡ ಉತ್ಸವ ಆಗ್ಬೇಕು ಅಂತಂದ್ರೆ ಅಂತ ಕಾಲವನ್ನ ಆ ದಿಗಂಬರೇಶ್ವರರು ಕೂಡಿಸಿಕೊಡ್ಬೇಕು ಆ ತಾಯಿಯನ್ನು ಬಿಡ್ಕೊಳ್ತಾ, ನೀವೆಲ್ಲರೂ ಕೂಡ ಒಳ್ಳೆ ಉತ್ಸವದಲ್ಲಿ ಪಾಲ್ಗೊಂಡಿರಿ. ಯಾರ್ಯಾರೋ ಒಬ್ಬೊಬ್ಬರಿಂದ ಕಾಲು ಬಡಿಲಿ, ಕೈ ಬಿಡಿಲಿ, ಏನೇನೋ ವ್ಯತ್ಯಾಸಗಳಿತ್ತು ಅಂದ್ರೆ ಅದನ್ನ ಸಾಂಗ್ ಮಾಡಿ ಯಾರು ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡಲಾರ್ದಲ್ಲ, ಏನೇ ಯಾರ್ದ ಏನೋ ಅಂದ್ರೂ ಅದು ನಂದು ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಶಾಂತಿಯಿಂದ ಉತ್ಸವದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ನಮ್ಮ ಯಾಕಪ್ಪ ಅಂತಂದ್ರೆ ನಮ್ಮ ದೇಶ, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ ಹೆಂಗ ಅಭಿಮಾನಪ್ಪ ಅಂತಂದ್ರೆ ಹಂಗ ನಮ್ಮ ಧರ್ಮ ಅಂತಕ್ಕಂಥದ್ದು, ನಮ್ಮ ಆಚರಣೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಭಿಮಾನ ಅಂತ ಇರ್ತೈತಿ. ಅದಕ್ಕೆ ಈ ಹೋಳಿ ಉತ್ಸವದೊಳಗೆ ಈ ಯುವಕ ಮಿತ್ರ ನೀವು ಪಾಲ್ಗೊಂಡಿರಲ್ಲ, ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು, ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ತಾವೆಲ್ಲರೂ ಕೂಡ ಸಂಭ್ರಮದಿಂದ ಹೋಳಿ ಉತ್ಸವವನ್ನ ನಾವು ನೀವೆಲ್ಲರೂ ಕೂಡ ಆಚರಿಸೋಣ.
ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲ ಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ: ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.